Hello dear students, in the last class we were discussed one problem, that is the X company limited. ಅದರಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ ಸೇಲ್ಸ್ ರೇಷಿಯೋ ಯಾವ ರೀತಿ ಡಿಫರೆಂಟ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದಿತ್ತು ಅದನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಪರ್ ಮಂತ್ ನಾವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಅದೇ ರೀತಿ ಇವಾಗ ನೆಕ್ಸ್ಟ್ ಅನದರ್ ಪ್ರಾಬ್ಲಮ್, ದಟ್ ಇಸ್ ದ ಎಂ ಕಂಪನಿ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1/8/2013 ನಾವು ಕಂಪನಿನ ರಿಜಿಸ್ಟ್ರೇಷನ್ ಮಾಡಿದ್ವಿ. ಅದೇ ರೀತಿ ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಬಸವ ಆಸ್ ಅ ಗೋಯಿಂಗ್ ಕನ್ಸರ್ನ್ ಫ್ರಮ್ 1/4/2013. ನೋಡ್ರಿ ಟೈಮ್ ರೇಷೋ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ, 1/4 to 1/8 ಅಂತೇಳಿ. ಹೌದಾ? 4 months ಫಾರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಕಂಪನಿ ಫಾರ್ ದ ಇಯರ್ ಎಂಡಿಂಗ್ 31/3/2014 ವಾಸ್ ಆಸ್ ಫಾಲೋಸ್. ಕಂಪನಿ ಅಕೌಂಟ್ಸ್ ಎಂಡ್ ಆಗಿದ್ದು 31/3/2014. ಅದೇ ರೀತಿ ಕೆಳಗಡೆ ಐಟಮ್ಸ್ ಕೊಟ್ಟಿದ್ದಾರೆ, ಒನ್ ಬೈ ಒನ್ ರೀಡ್ ಮಾಡ್ತಾ ಹೋಗ್ತೀನಿ. ನೀವು ಅದೇ ರೀತಿ ಯಾವ ರೇಷೋ ಅಪ್ಲೈ ಆಗುತ್ತೆ ಅಂತ ಹೇಳಿ ಅದನ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗು. ಫಸ್ಟ್ ಒನ್ ಟೋಟಲ್ ಸೇಲ್ಸ್, ಟೋಟಲ್ ಸೇಲ್ಸ್ ಸೇಲ್ಸ್ ರೇಷೋ. ನೆಕ್ಸ್ಟ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಸೇಲ್ಸ್ ಸೇಲ್ಸ್ ರೇಷೋ. ಸ್ಯಾಲರೀಸ್ ಅಂಡ್ ಅಲವನ್ಸಸ್ ಸೇಲ್ಸ್ ರೇಷೋ. ಡೈರೆಕ್ಟರ್ ಫೀಸ್, ಡೈರೆಕ್ಟರ್ ಫೀಸ್ ಆಫ್ಟರ್ ಇನ್ಕಾರ್ಪೊರೇಷನ್, ದಟ್ಸ್ ವೈ ಇಟ್ ಈಸ್ ದ ಪೋಸ್ಟ್ ಇನ್ಕಾರ್ಪೊರೇಷನ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಪೋಸ್ಟ್ ಇನ್ಕಾರ್ಪೊರೇಷನ್. ಇಂಟ್ರೆಸ್ಟ್ ಟು ವೆಂಡರ್ಸ್ ಸಿಯರ್, ಅಲ್ಲಿ ಬ್ರಾಕೆಟ್ ಒಳಗೆ ಕೊಟ್ಟಿದ್ದಾರೆ ಅಪ್ ಟು 30/9/2013. ಸೊ ಡೇಟ್ ಕೊಟ್ಟಿದ್ದರಿಂದ ನಾವು ಇದನ್ನ ವರ್ಕಿಂಗ್ ನೋಟ್ ಹಾಕಬೇಕಾಗುತ್ತೆ. ದಟ್ಸ್ ವೈ ಇಟ್ಸ್ ಅ ಆಕ್ಚುಯಲ್ ರೇಷೋ. ಡೆಪ್ರಿಷಿಯೇಷನ್ ಟೈಮ್ ರೇಷೋ. ರೆಂಟ್ ಅಂಡ್ ಟ್ಯಾಕ್ಸಸ್, ಸಿಯರ್ ರೆಂಟ್ ಅಂಡ್ ಟ್ಯಾಕ್ಸಸ್ ಬಗ್ಗೆ ನಾವು ಕೆಳಗಡೆ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ದಟ್ ಆ ಇನ್ಫಾರ್ಮೇಶನ್ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಮಾಡಿ ನಾವು ಯಾವ ರೇಷೋ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡೋಣ. ಅದನ್ನು ನಾವು ಆಕ್ಚುಲಿ ಅಂತ ಬರ್ಕೊರಿ. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರಿಲೇಟ್ ಟು ದ ಸೇಲ್ಸ್, ದಟ್ಸ್ ವೈ ಸೇಲ್ಸ್ ರೇಷೋ. ಡಿಸ್ಕೌಂಟ್ ಆನ್ ಸೇಲ್ಸ್ ಸೇಲ್ಸ್ ರೇಷೋ. ಅಡಿಟ್ ಫೀಸ್ ಟೈಮ್ ರೇಷೋ. ಫಾರ್ಮೇಷನ್ ಎಕ್ಸ್ಪೆನ್ಸಸ್ ಪೋಸ್ಟ್ ಇನ್ಕಾರ್ಪೊರೇಷನ್. ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಟೈಮ್ ರೇಷೋ. ಸೊ ಇದೆಲ್ಲ ಐಟಮ್ನು ನಾವು ಯಾವ ರೇಷೋ ಅಂತ ಹೇಳಿ ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಶನ್ ಕೆಳಗಡೆ ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ಈಸ್ ದ ಫರ್ದರ್ ಇನ್ಫಾರ್ಮೇಶನ್. ಇನ್ ದ ಫಸ್ಟ್ ಒನ್, ರೆಂಟ್ ವಾಸ್ ಪೇಡ್ ಆಟ್ ರುಪೀಸ್ 500 ಪರ್ ಮಂತ್ ಅಪ್ ಟು 1/8/2013. ಸಿಯರ್ ಇಲ್ಲೇನು ಹೇಳ್ತಾರ, 1/8/2013 ವರ್ಗು ಏನಂತ ಹೇಳ್ತಾರ, 500 ಪರ್ ಮಂತ್ ಅಂತ ಹೇಳ್ತಾರೆ. ಸೊ ಪರ್ ಮಂತ್ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಇದನ್ನ. ಅಂಡ್ ದೇರ್ ಆಫ್ಟರ್ ಇಟ್ ವಾಸ್ ಇನ್ಕ್ರೀಸ್ ಟು ರುಪೀಸ್ 1000 ಪರ್ ಮಂತ್. ಸೊ ಇಲ್ಲಿ ಪ್ರೀ ಇನ್ಕಾರ್ಪೊರೇಷನ್ಗೆ 500 ಕನ್ಸಿಡರ್ ಮಾಡಿದ್ರೆ ಪೋಸ್ಟ್ ಇನ್ಕಾರ್ಪೊರೇಷನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ 1000 ಇನ್ಕ್ರೀಸ್ ಆಯ್ತು ಅಂತ ಹೇಳ್ತಾರೆ. ಸೊ ಈ ಪರ್ ಮಂತ್ ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಟೋಟಲ್ ರೆಂಟ್ ನ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಓನ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಇಟ್ಸ್ ಓನ್ಲಿ ರಿಲೇಟ್ ಟು ದ ರೆಂಟ್ ಓನ್ಲಿ, ನಾಟ್ ಫಾರ್ ಅ ಟ್ಯಾಕ್ಸ್. ಟ್ಯಾಕ್ಸ್ ಬಗ್ಗೆ ಅವ್ರು ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಆಸ್ ಯೂಶುವಲ್ ಟ್ಯಾಕ್ಸ್ ನ ನಾವು ಕನ್ಸಿಡರ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಪಾಯಿಂಟ್, ದ ಎವರೇಜ್ ಮಂತ್ಲಿ ಸೇಲ್ಸ್ ಫಾರ್ ದ ಫಸ್ಟ್ 4 months ಡ್ಯೂರಿಂಗ್ ದ ಇಯರ್ ವಾಸ್ ರುಪೀಸ್ 30,000. ಎವರೇಜ್ ಅನ್ನೋ ವರ್ಡ್ ಬಂತು. ಸೊ ಅಂಡರ್ಲೈನ್ ದಟ್ ಎವರೇಜ್ ವರ್ಡ್, ಯಾಕಂದ್ರೆ ನಾವಿದನ್ನ ಇಂಟು ಮಾಡ್ಕೋಬೇಕು. ಸೊ 30,000 × 4 ಅಂತ ಮಾಡ್ಕೋಬೇಕು. ವೇರ್ ಆಸ್ ದ ಎವರೇಜ್ ಮಂತ್ಲಿ ಸೇಲ್ಸ್ ಫಾರ್ ದ ಸಬ್ಸಿಕ್ವೆಂಟ್ ಪೀರಿಯಡ್ ವಾಸ್ ರುಪೀಸ್ 35,000. ಪ್ರೀ ಇನ್ಕಾರ್ಪೊರೇಷನ್ಗೆ 30,000 ತಗೊಂಡಾಗ ಅದೇ ರೀತಿ 35,000 ಪೋಸ್ಟ್ ಇನ್ಕಾರ್ಪೊರೇಷನ್ಗೆ ನಾವು ಮಂತ್ನ ಇಂಟು ಮಾಡ್ತಾ ಹೋಗ್ಬೇಕು. ಸೊ ಪ್ರಿಪೇರ್ ದ ಸ್ಟೇಟ್ಮೆಂಟ್ ಡ್ಯೂರಿಂಗ್ ದ ಪ್ರಾಫಿಟ್ ಪ್ರಿಯಾರಿಟಿ ಇನ್ಕಾರ್ಪೊರೇಷನ್ ಟು ದ ಕಂಪನಿ. ಸೊ ದಟ್ ನಾವೇನು ಮಾಡೋಣ, ಈಗ ಒನ್ ಬೈ ಒನ್ ವರ್ಕಿಂಗ್ ನೋಟ್ ಹಾಕ್ತಾ ಹೋಗೋಣ. ಸೊ ಟೇಕ್ ನೋಟ್, ವರ್ಕಿಂಗ್ ನೋಟ್. ಸೊ ವರ್ಕಿಂಗ್ ನೋಟ್ ಫಸ್ಟ್ ನೀವು ಯಾವಾಗಲೂ ಹಾಕೋಬಹುದು, ಇದೇ ಹಾಕೋಬೇಕು. ಸೇಲ್ಸ್ ರೇಷೋನೇ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ಟೈಮ್ ರೇಷೋನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಏನಿಲ್ಲ. ಸೇಲ್ಸ್ ರೇಷೋ ಆಮೇಲೆ ಟೈಮ್ ರೇಷೋ ಯಾವಾಗಲೂ ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ದಟ್ ಫಸ್ಟ್ ಒನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೈಮ್ ರೇಷೋ, ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷೋ. ಸೊ ಟೈಮ್ ರೇಷೋ ದಟ್ ಈಸ್ ದ ಪ್ರೀ ಇನ್ಕಾರ್ಪೊರೇಷನ್. ಫಸ್ಟ್ ಲೈನ್ ಒಳಗೆ ಹೇಳ್ತಾರವರು 1/4/2013 to 1/8/2013. So that
months. So 4:8 or 1:2. Idanna almost illi varu maadiro problem olaga ide riti bandide. So adakke nanu opus repeat maartta illa. Direct agi nanu sales ratio ge hogu. Calculation of sales ratio. So sales ratio working note olaga kottidare ade riti maartta hogbeku. So avaru enu heltara for the first 4 months anta helta. नोड़ी कैलकुलेशन मंथ बरबू 8 9 ओनली 2 मंथ
वेंडर्स रेशियो अर्थ आयतल्ला ना रेशियो ना कैलकुलेशन स्टेटमेंट हाकोना स्टेटमेंट प्रॉफिट प्रियर टू इनकॉर्पोरेशन फॉर द इयर एंडिंग 31/3/2014 पर्टिकुलर्स पर्टिकुलर्स बेसिस प्री इनकॉर्पोरेशन एंड पोस्ट इनकॉर्पोरेशन फर्स्ट वन टोटल सेल्स सो टोटल सेल्स सेल्स रेशियो नाउ मार्डी बिटिंग वर्किंग नोट कैलकुलेशन मार्डी सेल्स रेशियो ಒಳಗಡೆ ಏನಾಗುತ್ತಲ್ಲ ಅಂದ್ರೆ ನಾವು ಇಲ್ಲಿ ऑलरेडी कैलकुलेशन ಮಾಡ್ಬಿಟ್ಟಿರ್ತೀವಿ ಪದೇ ಪದೇ ಮಾಡ್ಕೋಬೇಡಿ ರೈಟ್ ಟೈಮ್ ಸೇವ್ ಆಗುತ್ತದೆ ಸೋ 120000 ಫಾರ್ ಅ ಪ್ರೀ ಇನ್ಕಾರ್ಪೊರೇಷನ್ ಅಂಡ್ 280000 ಫಾರ್ ಅ ಪೋಸ್ಟ್ ಇನ್ಕಾರ್ಪೊರೇಷನ್ 120000 ಅಂಡ್ 280000 ಸೋ अगेन ಇನ್ಕಮ್ ಒಳಗಡೆ ಯಾವುದು ಇನ್ಕಮ್ 40 ಲಾವರು ಸೋ ಟೋಟಲ್ ಮಾಡಿ 120000 and 2,18,000 next this one is the total revenue right total revenue next expenses expense of sale first one cost of sales cost of sales सेल्स रेशियो न्यू सेल्स रेशियो कैलकुलेशन टोटल सेल्स कॉस्ट ऑफ सेल्स दैट इज द 3 लाख सो 3 लाख सेल्स रेशियो 3 लाख इनटू 3 डिवाइडेड बाय 10 10 ಅಂದ್ರೆ 3 प्लस 7 10 ನ ಮಾಡಿದಾಗ 90000 एंड 20 सॉरी 2 लाख 10 कॉस्ट ऑफ सेल्स सेल्स रेशियो 90000 and 2,10,000. Next, salaries and allowances. That is the time ratio 10,000 and 20,000. 10,000 and 20,000. Director fees. That is the post incorporation. So entire 1,500 should be in the post incorporation column. Next, interest to debenture holders or interest on debentures that is also post incorporation that is the 700. Next, interest to vendors actual. Actually, ಆಕ್ಚುಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ರೇಷಿಯೋ 2:1 ಐತಿ ಸೊ ವೆಂಡರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಮೌಂಟ್ ಅದು 3000 ಸೊ 2000 ಅಂಡ್ 1000 ನೆಕ್ಸ್ಟ್ ಡೆಪ್ರಿಷಿಯೇಷನ್ ಟೈಮ್ ರೇಷಿಯೋ 400 ಅಂಡ್ 800 ರೆಂಟ್ ನೋಡ್ರಿ ಇಲ್ಲಿ ರೆಂಟ್ ಬೇರೆ ಹಚ್ಕೋಬೇಕು ಟ್ಯಾಕ್ಸಸ್ ನ ಬೇರೆ ಹಚ್ಕೋಬೇಕು ಯಾಕಂದ್ರೆ ಕ್ವೆಶ್ಚನ್ ರೆಂಟ್ ಅಂಡ್ ಟ್ಯಾಕ್ಸಸ್ ಒಟ್ಟಿಗೆ ಕೊಟ್ಟಿದ್ದಾರೆ ಬಟ್ ವರ್ಕಿಂಗ್ ನೋಟ್ ಒಳಗ ನಾವು ಬೇರೆ ಅಮೌಂಟ್ ತೋರಿಸಬೇಕಲ್ಲ ಅದಕ್ಕೋಸ್ಕರ ರೆಂಟ್ ಸೆಪರೇಟ್ ಮಾಡ್ರಿ ರೆಂಟ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ ಸೊ ಪ್ರೀ ಇನ್ಕಾರ್ಪೊರೇಷನ್ ಗೆ 2000 ಪೋಸ್ಟ್ ಇನ್ಕಾರ್ಪೊರೇಷನ್ ಗೆ 8000 ಡೈರೆಕ್ಟ್ ಆಗಿ ಹಚ್ಚಿ ನಿಮಗೆ ಇಲ್ಲ ಯಾವ ರೇಷಿಯೋ ಬರಬೇಕು ಅಂತ ಗೊತ್ತಾಗಲಿಲ್ಲ ಅಂದ್ರೆ ಆಕ್ಚುಯಲ್ ಅದು ಬರ್ಬೋರಿ ಸೊ ನೋಟ್ ಅಂತ ಬರೀರಿ ಅಂದ್ರೆ ನಾವು ವರ್ಕಿಂಗ್ ನೋಟ್ ಒಳಗೆ ಮಾಡಿರ್ತೀವಿ ಅದನ್ನ ರೈಟ್ ದಟ್ ಇಸ್ ದ 2000 ಅಂಡ್ 8000 ನೆಕ್ಸ್ಟ್ ಇವಾಗ ಟ್ಯಾಕ್ಸ್ ಟ್ಯಾಕ್ಸೇಷನ್ ಆರ್ ಟ್ಯಾಕ್ಸಸ್ ಟ್ಯಾಕ್ಸಸ್ ನೋಡಿ ರಿಮೈನಿಂಗ್ ಎಷ್ಟು ಉಳಿದಿತ್ತು ಓನ್ಲಿ 1500 ಫಾರ್ ಟ್ಯಾಕ್ಸ್ ಅದಕ್ಕೋಸ್ಕರ ಇದನ್ನ ಟೈಮ್ ರೇಷಿಯೋ ಮಾಡಿ 500 ಅಂಡ್ 1000 ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ದಟ್ ಇಸ್ ದ ಸೇಲ್ಸ್ ರೇಷಿಯೋ
1400. Next, discount on sales. Discount on sales, it's a sales ratio 150 and 350. Auditor fees, time ratio 750 and 1500. Next, formation expenses, it's a post incorporation. Formation expenses, post incorporation, that is the 900. And last one, miscellaneous expenses, that is the time ratio. Time ratio 250 and 500. So, all expenses nu naavu ivage en madidvi calculation madidvi. So, all expenses calculation madidaga next ivaga naavu total madidvi. So, pre incorporation total enade agide andre that is the ಆಗಿಲ್ಲ.
14 to 18 same maybe that is a 4 months. Next to post incorporation ಒಳಗಡೆ 18 to 30th 9 ಫಸ್ಟ್ ಅಪ್ಲೈ ಮಾಡ್ತಾರೆ ಅದಕ್ಕೆ 8 ಅಂಡ್ 9 ಮಂತ್ ನ ಕೌಂಟ್ ಮಾಡಬೇಕು 8 ಅಂಡ್ 9 2 ಮಂತ್ಸ್ ಆಯ್ತು 4:2 ಆರ್ 2:1. ನೆಕ್ಸ್ಟ್ ಟು ಸ್ಟೇಟ್ಮೆಂಟ್ ಹಾಕ್ತೀವಿ ಸ್ಟೇಟ್ಮೆಂಟ್ ನ ಎಲ್ಲಾ ರೇಷಿಯೋ ಒಳಗಡೆನು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಮಗೆ ಟೋಟಲ್ ರೆಂಟ್ ರೆವೆನ್ಯೂ ಏನು ಬಂತು 120000 ಲೆಸ್ 1,006,650 ಮಾಡಿದಾಗ ಕ್ಯಾಪಿಟಲ್ ಪ್ರಾಫಿಟ್ 13,350 ಬಂತು. ಅದೇ ರೀತಿ 2,80,000 ಒಳಗಡೆ 2,47,650 ಲೆಸ್ ಮಾಡಿದಾಗ 32,350 ದಟ್ ಇಸ್ ಅ ನೆಟ್ ಪ್ರಾಫಿಟ್ ಸಿಕ್ತು. ಹೌದಾ, ಇದನ್ನ ನೋಡ್ತಾ ಹೋಗಿ, ಅರ್ಥ ಆಗಲಿಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡಿ. ರೈಟ್, ಥ್ಯಾಂಕ್ ಯು.